ದೊಡ್ಡ ಗೌರವ ಕೆಲಸ ಕೊಟ್ಟಿರೋದು ಅವ್ರು ನನಗೆ. ಎರಡು, ಫಸ್ಟ್ ಆಫ್ ಆಲ್ ಅಲ್ಲಿ ಒಂದು ಫ್ಲಾಗ್ ಹಾಯಿಸ್ಟ್ ಮಾಡೋದೇನಿದೆ ಒಂದು, ಅದು ನಮ್ಮ ಬಹಳ ಚಿತ್ರರಂಗದ ಒಂದು ಗೌರವ ಸ್ಥಾನ ಇದು. ಇದು ಏನಂತಾರೆ, ಒಂದು ಸಿನಿಮಾ ಥಿಯೇಟರ್ ಅಂತ ಬಂದಾಗ ಕೆಂಪೇಗೌಡ ರೋಡ್ ಹಿಂಗು, ಚಿತ್ರರಂಗ ಅಂತ ಬಂದಾಗ ಇದು ಹಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ. ಸೊ ಅಲ್ಲಿ ಕರೆದಿದ್ದೀರಾ ಫಸ್ಟ್ ಆಫ್ ಆಲ್. ಸೊ ನನ್ನ ಮನಸ್ಸೊಳಗೆ ನನ್ನ ಹೃದಯಕ್ಕೆ ಬರೋಕ್ಕೆ ದೊಡ್ಡದಲ್ಲ ಇದು. ಫ್ಲಾಗ್ ಹಾಯಿಸ್ಟ್ ಮಾಡೋದು ಅದೊಂದು ಪುಣ್ಯದ ಕೆಲಸ. ಸೊ ಐ ಗೆಸ್ ಆ್ಯಕ್ಚುಲಿ ಆನರ್ ಅವ್ರು ಮಾಡಿರೋದು ನನಗೆ, ಆನರ್. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಈ ಚೇಂಬರ್ ಎಲ್ಲರೂ ನೋಡ್ಬಿಟ್ಟಿದೆ, ನಮ್ಮಿಬ್ಬರನ್ನ ದೊಡ್ಡ ದೊಡ್ಡವರಿಂದ ಹಿಡಿದು ಎಲ್ಲರೂ ನೋಡಿರ್ಬೇಕಾದ್ರೆ ನಮ್ದೆಲ್ಲ ಐ ಥಿಂಕ್ ವಿ ಆರ್ ಆಲ್ ಅ ಪಾರ್ಟ್ ಆಫ್ ಅ ವೆರಿ ಬ್ಯೂಟಿಫುಲ್ ಇಂಡಸ್ಟ್ರಿ. ಸೊ ಯಾವಾಗ ಯಾವಾಗ ಬೇಕೋ ಅಲ್ಲಿ ಬರೋದು ಬಿಟ್ಟು ನಾವು. ಮನ್ಸಿಗೆ ಬಂದಿದ್ದು ಮಾಡ್ಬೇಕು ಬ್ರದರ್, ಕ್ಯಾಲ್ಕುಲೇಟ್ ಮಾಡಬಾರ್ದು ಲೈಫ್ ಅವ್ರಿಗೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೂವ್ ಮಾಡಕ್ ಹೋದ್ರೆ ನಾವೆಲ್ಲ ರಾಜಕೀಯದಲ್ಲಿ ಇರ್ಬೇಕಾಗತ್ತೆ. ಇವಾಗ ಅಲ್ಲಿ ಮನಸ್ಸಲ್ಲಿ ಮಾಡಬೇಕು ಅಂತ ಬಂತ, ನೀವು ಮಾಡಿ. ಆಗ್ಲಿಲ್ವಾ, ಅಟ್ ಲೀಸ್ಟ್ ಮಾಡೋರಿಗೆ ಬೆಂಬಲ ಕೊಡಿ. ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲೇಬೇಕಾಗಿರೋದು ಅದೊಂದು ಬೇರೆ ಕೀರ್ತಿ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಏನಾಗುತ್ತೆ, ಇಲ್ಲಿ ಒಂದು ಇವಾಗ ಸಂಭ್ರಮ ಏನು ನಡೆಯುತ್ತೋ ಆ ಸಂಭ್ರಮಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ನಡೀತಾರೋ ನೋವಿಗೂ ಈ ಸಂಭ್ರಮಕ್ಕೂ ಸಂಬಂಧ ಇಲ್ಲ. ಬಟ್ ಆದರೂ ಎಲ್ಲ ನಮ್ಮವರೇ, ಮನಸ್ಸಲ್ಲಿ ಇದ್ದಿದ್ದು ಮಾಡಿ. ಲೈಫಲ್ಲಿ ಆಗ್ತೀರಿ, ಐ ಥಿಂಕ್ ವಿ ಶುಡ್ ನಾಟ್ ಕ್ಯಾಲ್ಕುಲೇಟ್ ಟೂ ಮಚ್. ಆಗಿದ್ದು ಮಾಡ್ತಾ ಇರಬೇಕು, ಆಮೇಲೆ ಯೋಚನೆ ಮಾಡೋಣ ನೆಕ್ಸ್ಟ್ ಏನು ಅಂದ್ಬಿಟ್ಟು. ಅಂದರೆ ಸರಿ ಅನ್ಸುತ್ತಾ ಮನಸ್ಸಿಗೆ ಮಾಡಿಬಿಡೋಣ ಫಸ್ಟ್, ಆಮೇಲೆ ತಪ್ಪಾದ್ರೆ ಚೇಂಬರ್ ಕರೀತಾರೆ. ಅಂದ್ರೆ ನಿಮ್ಮ ಮನಸ್ಸಿಗೆ ಒಪ್ಪಿದ್ರೆ ಕೇಳಿ, ನಿಮ್ಮ ಮನಸ್ಸಿಗೆ ಒಪ್ಪಬೇಕು ಅವಾಗ. ಬಟ್ ಆ ಪ್ರಶ್ನೆ ನಿಮ್ಮ ನೀವೇನಂತ ಹೇಳುತ್ತೆ ನನಗೆ ತಪ್ಪಲ್ವಾ ಕೇಳಿ ಸರ್. ಸುದೀಪ್ ಸರ್ ಒಂದು ಟ್ವೀಟ್ ಮಾಡಿರುವಂತದ್ದು ಒಂದು ಎಲ್ಲ ಕಡೆ ಚರ್ಚೆ ಆಗ್ತಿದೆ, ಯಾರು ಹೇಳಿದ್ದಾರೆ ಏನು ಹೇಳಿದ್ದಾರೆ. ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಸೀನ್ ಸಮ್ವೇರ್ ಅಂತ ಅಂದ್ಬಿಟ್ಟು, ಬಟ್ ಅದು ಒಂದು ಚರ್ಚೆ ಆಗ್ತಿದೆ. ಸೊ ಏನದು ಅರ್ಥ ಏನು ಸಾಧ್ಯ ಏನಾಗಿದೆ ಅಂದರೆ ಸರ್, ನಾನು 23 ಇಯರ್ಸ್ ಆಯ್ತು ಇಂಡಸ್ಟ್ರಿಗೆ ಬಂದು, ಒಂದು ಟ್ವೀಟ್ ಇಷ್ಟು ಚರ್ಚೆ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಬೆಳೆದಿದ್ದೀನಿ ಅಂತ ಆಗೋಯ್ತು ಅರ್ಥ. ಆಮೇಲೆ ನನ್ನ ಟ್ವೀಟನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡ್ರಿ ಅಂತ ಆಯಿತು ಅರ್ಥ. ಆ ಟ್ವೀಟಿಗೆ ಇಷ್ಟು ಗೌರವ ಕೊಟ್ರಿ ಅಂತ ಆಯಿತು ಅಷ್ಟೇ ಅರ್ಥ. ಸೊ ಇಲ್ಲಿಗೆ ಬರೋದಕ್ಕೆ 23 ವರ್ಷ ಆಯ್ತು ಅನ್ನೋದು ಇನ್ನೊಂದು ಅರ್ಥ ಆಯ್ತು ಈಗ. ಸೊ ನನ್ನೊಂದು ಟ್ವೀಟ್ ಇಷ್ಟು ಓಡುತ್ತೆ ಅಂತ ಅಂದರೆ ಐ ಥಿಂಕ್ ನೀವೆಲ್ಲ ತುಂಬ ಪ್ರೀತಿಯಿಂದ ಓದಿದ್ದೀರ ಅದನ್ನು. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಕೆಟ್ಟ ಸಂದೇಶ ಕೊಡೋಲ್ಲ. ರಾತ್ರಿ ಆದರೆ ಸರ್ ಎಲ್ಲರೂ ಒಂದು ಕುತ್ಕೊಂಡು ಒಂದು ಚಂದ್ರ ಇಟ್ಕೊ ನೋಡ್ತಾ ಕೂತ್ರೆ ನೀವು, ಒಬ್ಬೊಬ್ಬರಿಗೆ ಚಂದ್ರ ಒಂದೊಂಥರ ಕಾಣ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮೊಳಗಡೆ ಇರೋ ಖುಷಿಯಾದರೆ ಖುಷಿಯಲ್ಕೆ ಬೇರೆ ರೀತಿ ಕಾಣಿಸುತ್ತೆ, ನಿಮ್ಮೇನಾದ್ರು ನೋವಿದ್ರೆ ನೋವಲ್ಲಿ ಬೇರೆ ರೀತಿ ಕಾಣಿಸುತ್ತೆ. ಈಗಷ್ಟೇ ಮದುವೆ ಗಂಡಾಂತಿ ಕೈ ಹಿಡ್ಕೊಂಡು ಕೂತಿದ್ರೆ ಬೇರೆ ಥರ ಕಾಣುತ್ತೆ. ಸೊ ನೀವೇ ಹೇಳಿದಾಗೆ ನಾನು ಅರ್ಥಗಳಿರ್ತವೆ, ಓದುಗಾರರ ಮೇಲಿದೆ ನನ್ನ ಬರಹ. ಅವರವರ ಭಾವಕ್ಕೆ ಅವರವರ ಬಗ್ಗೆ.